ಇದು ರೇವಣ ಸಿದ್ಧೇಶ್ವರ ಸ್ವಾಮಿ ಕ್ಷೇತ್ರ. ಇದೇನಿದು ಅಂದರೆ ಈಶ್ವರನಿಗೆ ಐದು ಮುಖ, ಸದ್ಯೋಜಾತ, ವಾಮದೇವ, ಅಘೋರ, ಈಶಾನ, ತತ್ಪುರುಷ ಅಂತ. Welcome back with another interesting vlog. This is Shivanand and this is Harish. Thanks for subscribing our channel and thanks for your loving support. Friends, ivattine ondu vlog kuda thumbane interesting aagutide yakandre ivattine ondu vlog alli naavu focus na maartta idivi namma ondu Karnataka da Ramanagara jille Aver halliyalli iruvanta Sri Revana Siddheshwara Betta. ಈ ಒಂದು ರೇವಣ ಸಿದ್ದೇಶ್ವರ ಬೆಟ್ಟ ಎಲ್ಲಿದೆ ಮತ್ತೆ ಇದು ಹೇಗಿದೆ ಇದರ ಒಂದು ಕಂಪ್ಲೀಟ್ ಇನ್ಫಾರ್ಮೇಶನ್ ನಾವು ಇಲ್ಲಿಯ ಅರ್ಚಕರಾಗಿರುವಂತ ವಿನಯ್ ವಿಜಯ್ ಕುಮಾರ್ ಮತ್ತೆ ಪರಮಶಿವಯ್ಯ ಅನ್ನುವಂತ ಒಂದು ಅರ್ಚಕರಿಂದ ಇದು ಸ್ಪಷ್ಟವಾದ ಒಂದು ಇನ್ಫಾರ್ಮೇಶನ್ ನಾವು ತಿಳ್ಕೊಳ್ಳೋಣ. ಹಾಗಾಗಿ ಫ್ರೆಂಡ್ಸ್, ಈ ಒಂದು ವ್ಲಾಗ್ ನಿಜವಾಗ್ಲೂ ತುಂಬಾನೇ ಇಂಟ್ರೆಸ್ಟಿಂಗ್ ಆಗೋದಿರುತ್ತೆ. ಹಾಗಾಗಿ ಇದನ್ನ ನೀವು ಸ್ಕಿಪ್ ನ ಮಾಡದೆ ಪೂರ್ತಿಯಾಗಿ ವಾಚ್ ನ ಮಾಡಿದ್ರೆ ಖಂಡಿತ ನಿಮ್ಗೆ ಈ ಒಂದು ಬೆಟ್ಟ ಮತ್ತೆ ಈ ಒಂದು ದೇವಸ್ಥಾನದ ಒಂದು ಸಂಪೂರ್ಣ ಮಾಹಿತಿ ನಿಮ್ಗೆ ಇಲ್ಲಿಯ ಅರ್ಚಕರ ಸಿಗುತ್ತೆ. ಹಾಗೇನೆ ನಿಮ್ಗೆ ಈ ಒಂದು ವ್ಲಾಗ್ ಹೇಗೆ ಅನಿಸ್ತಂತ ನಮ್ಗೆ ಕಮೆಂಟ್ಸ್ ಮಾಡಿ ತಿಳಿಸೋದನ್ನ ಮಾತ್ರ ಮರಿಬಿಡಿ. ಯಾಕಂದ್ರೆ ನಿಮ್ಮ ಒಂದು ಲೈಕ್ ಮತ್ತೆ ನಿಮ್ಮ ಒಂದು ಕಮೆಂಟ್ಸ್ ನಮ್ಗೆ ತುಂಬಾನೇ ಒಂದು ಹೆಚ್ಚಿನ ಒಂದು ಮೋಟಿವೇಶನ್ ನ ಕೊಡುತ್ತೆ. ಮತ್ತೆ ಒಂದು ಹೆಚ್ಚಿನ ಒಂದು ಪ್ಲೇಸಸ್ ಗಳಿಗೆ ನಾವು ವಿಸಿಟ್ ನ ಮಾಡಿ ಮತ್ತೆ ಒಂದು ಹೆಚ್ಚಿನ ಒಂದು ವಿಡಿಯೋಸ್ ಗಳನ್ನ ನಾವು ಶೂಟ್ ನ ಮಾಡೋದಕ್ಕೆ. ಸೊ ಹಾಗಾಗಿ ಫ್ರೆಂಡ್ಸ್, ಈ ಒಂದು ವ್ಲಾಗ್ ನಾವೀಗ ಶುರು ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟ್. ಫ್ರೆಂಡ್ಸ್, ಈ ರೇವಣ ಸಿದ್ದೇಶ್ವರ ಬೆಟ್ಟ ನಮಗೆ ಬೆಂಗಳೂರಿನಿಂದ 60, ಮೈಸೂರಿನಿಂದ 100 ಮತ್ತೆ ಈ ಒಂದು ರಾಮನಗರದಿಂದ 15 ಕಿಲೋಮೀಟರ್ ದೂರದಲ್ಲಿದೆ. ಹಾಗೇನೆ ಈ ಒಂದು ರಾಮನಗರ ಜಿಲ್ಲೆಯಲ್ಲಿ ಬರುವಂತಹ ಈ ಒಂದು ಪ್ಲೇಸಸ್ ಗಳು ಯಾವ್ದು ಅಂತ ನೀವು ಇಲ್ಲಿ ನೋಡಬಹುದು. ಇದೇ ರೇವಣ ಸಿದ್ದೇಶ್ವರ ಬೆಟ್ಟಕ್ಕೆ ಹೋಗುವಂತ ಮುಖ್ಯ ದಾರಿ. ಇದು ನಮಗೆ ಕನಕಪುರದ ಕಡೆಯಿಂದ ಬರುವಂತ ಒಂದು ದಾರಿ ಮತ್ತೆ ಇದು ನಮಗೆ ಈ ಒಂದು ರಾಮನಗರದ ಕಡೆಯಿಂದ ಹೋಗುವಂತ ದಾರಿಯಾಗಿದೆ. ಫ್ರೆಂಡ್ಸ್, ಈಗ ನಾವು ಈ ಒಂದು ಬೆಟ್ಟನ ರೀಚ್ ಆಗಿದ್ದೀವಿ. ನೀವು ಇಲ್ಲಿ ನೋಡಬಹುದು ಇದರ ಒಂದು ವ್ಯೂ ಯಾವ ರೀತಿಯಾಗಿ ಕಾಣಿಸ್ತಾ ಇದೆಯಂತ. ಫ್ರೆಂಡ್ಸ್, ಈ ಒಂದು ಬೆಟ್ಟನ ಹತ್ತೋದಕ್ಕಿಂತ ಮುಂಚೆ ನಮಗೆ ಮೊದಲನೆಯದಾಗಿ ರೇಣುಕಾಂಬ ಅಮ್ಮನವರ ಒಂದು ದೇವಸ್ಥಾನ ಸಿಗುತ್ತೆ. ಆ ಒಂದು ದೇವಸ್ಥಾನಕ್ಕೆ ಮೊದಲು ನಾವೀಗ ಹೋಗೋಣ. ಈ ರೇವಣ ಸಿದ್ಧರು ಲೋಕ ಸಂಚಾರ ಮಾಡ್ತಾ ಇದ್ರು ಅಂತ ಹೇಳಿದೆ ನಾನು ನಿಮಗೆ. ಅವರ ಅವಧಿ 1400 ವರ್ಷಗಳು. 700 ವರ್ಷ ಲೋಕ ಸಂಚಾರ ಮಾಡಬೇಕಾದ್ರೆ ಆ ಮಾಯಾದೇವಿ ಅನ್ನೋರಿಗೆ ಮಕ್ಕಳಿರೋದಿಲ್ಲ, ಮಾಯಾದೇವಿ ಅನ್ನೋರಿಗೆ ಮಕ್ಕಳಿರೋದಿಲ್ಲ. ಇವರು ವರವನ್ನು ಕೊಡ್ತಾರೆ ಮಕ್ಕಳಾಗಲಿ ಅಂತ. ರೇಣುಕರ ವರದಿಂದ ಹುಟ್ಟಿದ್ದಕ್ಕೆ ರೇಣುಕಾಂಬೆ ಅಂತ ಹೆಸರಿಡ್ತಾರೆ.
ರೇಣುಕರ ವರದಿಂದ ಹುಟ್ಟಿದ್ದಕ್ಕೆ ರೇಣುಕ ಅಂಬ ಅಂತ ಹೆಸರಿಡ್ತಾರೆ. ಈ ಕಡೆಗಾಲದಲ್ಲಿ ಸ್ವಾಮಿ ತಪಸ್ಸನ್ನು ತಪಸ್ಸನ್ನು ಮಾಡಬೇಕಾದ ಸ್ಥಳವನ್ನು ಹುಡುಕೊಂಡು ಬರ್ತಾ ಇರ್ತಾರೆ. ಹುಡ್ಕೊಂಡು ಬಂದಾಗ ಯಮನ ಹಿಂದೆ ಬಂದುಬಿಡುತ್ತೆ ರೇಣುಕಾಂಬ, ನಾನು ಬರ್ತೀನಿ ಅಂತೇಳಿ. ಆಗ ಅವರು ಏಕಾಂಗಿಯಾಗಿ ತಪಸ್ಸು ಮಾಡಬೇಕಾಗಿದ್ದರಿಂದ ಯಾರನ್ನು ಕರ್ಕೊಂಡು ಬರೋದಿಲ್ಲ, ಆ ಯಮನ ಅಲ್ಲೇ ಕುಳ್ಳಿರಿಸ್ತಾರೆ. ನೀ ಇಲ್ಲೇ ಇರಮ್ಮ, ನಾನು ಬೆಟ್ಟದ ಮೇಲ್ಭಾಗ ಹೋಗಿ ತಪಸ್ಸಿಗೆ ಅನುಕೂಲವಾದ ಸ್ಥಳವನ್ನು ನೋಡಿ ಬರ್ತೇನೆ ಅಂತೇಳಿ ಅವ್ರು ಅಲ್ಲೇ ಹೋಗಿ ತಪಸ್ಸು ಮಾಡಿ ಯೋಗ್ಯ ಮಾರ್ಗವಾಗಿ ಹೋಗ್ತಾರೆ. ಈ ಅಮ್ಮ ಈಗಿನ ತನಕ ಎದುರು ನೋಡ್ತಾ, ಈಗ ಆ ಶೀಲೆ ಎದುರನೇ ನೋಡ್ತಾ ಇದೆ. ಫ್ರೆಂಡ್ಸ್, ಈಗ ನಾವು ಈ ಒಂದು ರೇಣುಕಾಂಬ ಅಮ್ಮನವರ ಒಂದು ದರ್ಶನ ಮಾಡಿದ ತಕ್ಷಣ ನಾವು ಈ ಒಂದು ಬೆಟ್ಟಕ್ಕೆ ಹೋಗಬೇಕಾಗತ್ತೆ. ಈ ಒಂದು ಬೆಟ್ಟಕ್ಕೆ ಹೋಗೋದಕ್ಕೆ ದಾರಿ ಇದಾಗಿದೆ. ಈ ಒಂದು ದಾರಿಯ ಮುಖಾಂತರ ನಾವು ಈ ಒಂದು ಬೆಟ್ಟನ್ನು ಹತ್ತಬಹುದು. ಫ್ರೆಂಡ್ಸ್, ಈ ಒಂದು ಬೆಟ್ಟದ ಮೇಲೆ ಇರುವಂಥ ರೇವಣ ಸಿದ್ದೇಶ್ವರ ದೇವಸ್ಥಾನಕ್ಕೆ ನಾವು ಹೋಗೋದಕ್ಕೆ ಇಲ್ಲೊಂದು ಲಿಫ್ಟ್ನ ರೆಡಿನ ಮಾಡ್ತಾ ಇದ್ದಾರೆ. ನೀವು ಇಲ್ಲಿ ನೋಡ್ಬೋದು, ಈ ಒಂದು ಲಿಫ್ಟ್ ರೆಡಿಯಾದ ತಕ್ಷಣ ಇಲ್ಲಿಂದ ಈ ಒಂದು ಅಂಗವಿಕಲರಾಗಿರುವ ಅಥವಾ ತುಂಬಾ ವೃದ್ಧರಾಗಿರ್ಬೋದು ಈ ಒಂದು ಲಿಫ್ಟಿನ ಮುಖಾಂತರ ಡೈರೆಕ್ಟಾಗಿ ಈ ಒಂದು ರೇವಣ ಸಿದ್ದೇಶ್ವರ ದೇವಸ್ಥಾನಕ್ಕೆ ಹೋಗಬಹುದು. ಈ ಒಂದು ಬೆಟ್ಟನ ಹತ್ತೋದಕ್ಕೆ ಶುರು ಮಾಡಿದ ತಕ್ಷಣ ನಾವಿಲ್ಲಿ ರೇವಣ ಸಿದ್ದೇಶ್ವರ ಮತ್ತು ವೀರಭದ್ರೇಶ್ವರ ಸ್ವಾಮಿ ಮತ್ತು ಈ ಒಂದು ಭೀಮೇಶ್ವರ ಲಿಂಗ ಮತ್ತು ಮರಳು ಸಿದ್ದೇಶ್ವರ ಲಿಂಗ ಮತ್ತು ಈ ಒಂದು ಪಾರ್ವತಿ ಅಮ್ಮನವರ ಒಂದು ದೇವಸ್ಥಾನವೂ ಕೂಡ ನೋಡಬಹುದು. ಈ ಒಂದು ದೇವಸ್ಥಾನದ ಬಗ್ಗೆ ಇಲ್ಲಿಯ ಅರ್ಚಕರಾಗಿರುವಂಥ ಈ ಒಂದು ಪರಮಶಿವಯ್ಯ ಅನ್ನೋರಿಂದ ನಾವೀಗ ತಿಳ್ಕೊಳ್ಳೋಣ. ನನ್ನ ಹೆಸರು ಪರಮಶಿವಯ್ಯ ಅಂತ. ಇದು ರೇವಣ ಸಿದ್ದೇಶ್ವರ ಸ್ವಾಮಿ ಕ್ಷೇತ್ರ. ಇದೇನಿದು ಅಂದರೆ ಈಶ್ವರನಿಗೆ ಐದು ಮುಖ, ಸದ್ಯೋಜಾತ, ವಾಮದೇವ, ಅಘೋರ, ಈಶಾನ, ತತ್ಪುರುಷ ಅಂತ. ಈ ನಮ್ಮ ರೇಣುಕಾಚಾರ್ಯರು ಸದ್ಯೋಜಾತ ಮುಖದಲ್ಲಿ ಉದ್ಭವ ಆಗ್ತಾರೆ. ಆಂಧ್ರದಲ್ಲಿದೆ ಕೊಲ್ಲಿಪಾಕಿ ಅಂತ, ಅಲ್ಲಿ ಸೋಮನಾಥ ಲಿಂಗದಲ್ಲಿ ಉದ್ಭವ ಆಗಿ ಬಂದು ಅನೇಕ ಪವಾಡಗಳನ್ನು ಮಾಡಿ ಮೇಲೆ 700 ವರ್ಷ ತಪಸ್ಸು ಮಾಡಿದಂಥ ಜಾತ. ಏನು ಸ್ವಾಮಿ ಅಲ್ಲಿ 700 ವರ್ಷ ರೇಣುಕಾಚಾರ್ಯರು ಸಿದ್ಧಿ ಪಡೆದು ರೇವಣ ಸಿದ್ದೇಶ್ವರರಾಗ ಅವ್ರು ಏನಲ್ಲಿ ಕೂತ್ಕೊಂಡು ತಪಸ್ಸು ಮಾಡಿದ್ರು, ಆ ಜಾಗದಲ್ಲಿ ಲಿಂಗೋದ್ಭವ ಇದೆ. ಅದೇ ಮೂಲ ಲಿಂಗೋದ್ಭವ ಆಗಿರೋದೇ ರೇವಣ ಸಿದ್ದೇಶ್ವರ ಮೂಲ ಸ್ಥಾನ. ಇದು ಭೀಮೇಶ್ವರ ಅಂತ. ದ್ವಾಪರಯುಗದಲ್ಲಿ ಪಾಂಡವರು ವನವಾಸದಲ್ಲಿ ಬಂದಿಲ್ಲಿ ಇದ್ರು ಅನ್ನೋದಕ್ಕೆ ಭೀಮ ಕಾಶಿಯಿಂದ ಒಂದು ಲಿಂಗೋತ್ತರ ಪ್ರತಿಷ್ಠಾಪನೆ ಮಾಡಿದ್ದಾನೆ, ಅದಕ್ಕೆ ಭೀಮೇಶ್ವರ ಅಂತ. ಮತ್ತು ವೀರಭದ್ರೇಶ್ವರ ಪಕ್ಕದಲ್ಲೇ ಧರ್ಮರಾಯರು ಒಂದು ಲಿಂಗು ಮರಳುಗುಡ್ಡೆ ಮಾಡಿ ಸ್ಥಾಪನೆ ಮಾಡಿದರೆ ಅದಕ್ಕೆ ಮರಳುಸಿದ್ದೇಶ್ವರ ಅಂತ. ಇದು ತುಂಬ ಪ್ರಸಿದ್ಧವಾದ ಸ್ಥಳ. ಇಲ್ಲಿ ಯಾವುದೇ ದೇವ ಪೀಡೆ ಪಿಶಾಚಿ ಏನೇ ಇದ್ರೂ ಪರಿಹಾರ ಆಗುತ್ತೆ ವೀರಭದ್ರೇಶ್ವರ ಅಂತ ಪವಾಡ. ಮತ್ತು ಕೆಳಗಡೆ ರೇಣುಕಾಮ ದೇವಸ್ಥಾನ, ಅದು ಮಾಯಾದೇವಿ ಅಂತ ಶಿವಶರಣೆ ಇರ್ತಾಳೆ, ಆಕೆಗೆ ಮಕ್ಕಳಿರೋದಿಲ್ಲ. ಇವರು ದೇಶ ಸಂಚಾರ ಮಾಡಿ ಬರ್ತಾ ಇರುವಾಗ ಸ್ವಾಮಿನ ಕೇಳ್ಕೊಳ್ತಾರೆ, ನನಗೊಂದು ಪುತ್ರಿನ ಕರುಣಿಸ್ಕೊಡಿ ಅಂತ. ಅವರ ಆಶೀರ್ವಾದದಂತ ಹುಟ್ಟಂತಾವಳೆ ಆ ರೇಣುಕಾಂಬೆ. ಆಕೆನ ಕೆಳಗಡೆ ಕುಂಡ್ರಿಸ್ಬಿಟ್ಟು ಇವರು ಮೇಲೆ ಹೋಗಿ ಶಿಖರದ ಮೇಲೆ ಹೋಗಿ ಅಲ್ಲಿ ತಪಸ್ಸು ಕೂತ್ಕೊಂತಾರೆ, ಒಳ್ಳೆ ಜಾಗ ಅಂತ ತಪಸ್ಸು ಮಾಡಿದಂಥ ಜಾಗ. ಮತ್ತು ಜನಸಂದಣಿ ಇದೆಲ್ಲ ಜಾಸ್ತಿ ಆಗಲಿ ಮತ್ತೆ ಹೋಗಿ ಅದೇ ಲಿಂಗನಲ್ಲೇ ಐಕ್ಯ ಆಗ್ತಾರೆ. ಇವರು ಯಾವ ತಂದೆ ತಾಯಿ ಹೊಟ್ಟೆನಲ್ಲಿ ಹುಟ್ಟುವಂಥವರನ್ನ ಇವರು ಈಶ್ವರನ ಮುಗ್ಧಲು ಉದ್ಭವವಾಗಿ ಅದೇ ಲಿಂಗನಲ್ಲೇ ಐಕ್ಯ ಆಗ್ತಾರೆ. ಫ್ರೆಂಡ್ಸ್, ಈ ಒಂದು ರೇವಣ ಸಿದ್ದೇಶ್ವರ ಸ್ವಾಮಿಯ ಒಂದು ಸಂಪೂರ್ಣ ಮಾಹಿತಿಯನ್ನು ಇಲ್ಲಿಯ ಪ್ರಧಾನ ಅರ್ಚಕರಾಗಿರುವಂಥ ವಿಜಯ್ ಕುಮಾರ್ ಅವರು ನಮಗೆ ತಿಳಿಸ್ಕೊಡ್ತಾರೆ.
ಶ್ರೀ ಪರಶಿವನಿಗೆ 5 ಮುಖಗಳು, ಸದ್ಯೋಜಾತ, ವಾಮದೇವ, ತತ್ಪುರುಷ, ಈಶಾನ, ಅಗರಕಂಥದ್ದು. ಕಲಿಯುಗದ ಆದಿಭಾಗದಲ್ಲಿ ತೆಲಂಗಾಣ ಪ್ರದೇಶದ ಕೊಲನುಪಾಕ ಎಂಬ ಊರಿನಲ್ಲಿ ಸೋಮೇಶ್ವರ ಲಿಂಗದಿಂದ ಜಗದ್ಗುರು ರೇವಣಸಿದ್ದೇಶ್ವರ ಉದ್ಭವ ಆಗಿ 700 ವರ್ಷಗಳ ಕಾಲ ಲೋಕ ಸಂಚಾರವನ್ನು ಮಾಡಿ ಮತ್ತೆ 700 ವರ್ಷಗಳ ಕಾಲ ಅನೇಕ ಕಡೆ ಗೌಪ್ಯವಾಗಿ ತಪಸ್ಸನ್ನು ಆಚರಿಸ್ತಾರೆ. ಆ ಗೌಪ್ಯವಾಗಿ ತಪಸ್ಸನ್ನು ಆಚರಿಸಿದಂಥ ಒಂದು ಪ್ರದೇಶ ಶ್ರೀ ರೇವಣಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ, ಅವೇರಹಳ್ಳಿ, ಕೈಲಂಚ ಹೋಬಳಿ, ರಾಮನಗರ ತಾಲೂಕು. ಹೀಗೆ ತಪಸ್ಸನ್ನು ಮಾಡಬೇಕಾದ್ರೆ ಈ ಅಭಯಾರಣ್ಯದಲ್ಲಿ ಒಬ್ಬ ಬೇಟೆಗಾರ ಉಡ ಅಂತಕ್ಕಂಥ ಪ್ರಾಣಿಯನ್ನು ಓಡಿಸ್ಕೊಂಡು ಬರ್ತಾನೆ. ಆ ಓಡಿಸ್ಕೊಂಡು ಬಂದಾಗ ಅದು ಬೆಟ್ಟ ಹತ್ತಿ ಆ ಸ್ವಾಮಿಯನ್ನು ಕೇಳ್ಕೊಳ್ಳುತ್ತೆ, ಮರೆಯೋಕೆ ನನ್ನನ್ನು ಕಾಪಾಡಿ ಅಂತೇಳಿ. ಆಗ ಆ ಉಡ ಅಂತಕ್ಕಂಥ ಪ್ರಾಣಿಯನ್ನು ಕಾಪಾಡಿ ಆ ಬೇಟೆಗಾರನಿಗೆ ಸಕಲೇಶ್ವರನೆಲ್ಲ ಕೊಟ್ಟು ಒಂದು ವರವನ್ನು, ಒಂದು ಶಾಪವನ್ನು ಸಹ ಕೊಡ್ತಾರೆ. ವರವನ್ನು ಕೊಡ್ತಾರೆ, ಅಷ್ಟೈಶ್ವರ್ಯವಂತನಾಗುವಂಥ ಶಾಪವನ್ನು ಕೊಡ್ತಾರೆ. ಇಲ್ಲಿ ರೇವಣಸಿದ್ದರು ತಪಸ್ಸು ಮಾಡ್ತಾ ಇದ್ದಾರೆ ಅಂತ ನೀನು ಯಾರಿಗಾದರೂ ಹೇಳಿದಂಥ ಪಕ್ಷದಲ್ಲಿ ನಿನ್ನ ತಲೆ ಒಡೆದು ಸಹಸ್ರ ಹೋಳಾಗುತ್ತೆ ಅಂತ ಅವನಿಗೆ ಶಾಪವನ್ನು ಸಹ ಕೊಡ್ತಾರೆ. ಈಗ ಬೇಟೆಗಾರ ಇದ್ದಕ್ಕಿಂತ ಐಶ್ವರ್ಯವಂತನಾಗ್ತಾನೆ. ಈ ಪ್ರಾಂತ್ಯವನ್ನು ಆಳ್ತಕ್ಕಂಥ ಚಾಮರಸನಿಗೆ ಈ ವಿಷಯ ತಿಳಿಯುತ್ತೆ. ಈ ವಿಷಯದಲ್ಲಿ ತಿಳಿದ ಚಾಮರಸ ಆ ಬೇಟೆಗಾರ ಮೈಮರೆತು ಎಲ್ಲೋ ಒಂದು ಕಡೆ ಆ ವಿಷಯವನ್ನು ಪ್ರಸ್ತಾಪ ಮಾಡಿದಾಗ ಅವನ ತಲೆ ಒಡೆದು ಸಹಸ್ರವುಳಾಯಿತು ಅಂತ ಕತೆ. ಈ ವಿಷಯವನ್ನು ತಿಳಿದ ಈ ಪ್ರಾಂತ್ಯದ ರಾಜ ಚಾಮರಸ ಅಂತಕ್ಕಂಥವನು ಬೆಟ್ಟದ ಮೇಲ್ಭಾಗದಲ್ಲಿ ಬಂದು ಸ್ವಾಮಿಯನ್ನು ದರ್ಶನ ಮಾಡಿ ನನಗೇನು ಬೇಕು ಅಂತ ಸ್ವಾಮಿ ಕೇಳ್ತಾರೆ. ಆಗ ನನಗೆ ಪಾದದ ಕೆಳಗೆ ಒಪ್ಪತ್ತಿನ ಪೂಜೆ ಬೇಕು ಅಂತ ಕೇಳ್ಕೊಳ್ತಾನೆ. ಈಗಲೂ ಸಹ ನಮ್ಮ ದೇವಸ್ಥಾನದಲ್ಲಿ ಅವನಿಗೆ ಒಪ್ಪತ್ತಿನ ಪೂಜೆ ನಡೆಯುತ್ತೆ. ಅವನಿಂದ ಪ್ರಾರಂಭವಾದ ಪೂಜೆ ತ್ರಿಕಾಲ ಪೂಜೆ, ಅವನಿಂದ ಚಾಮರಸನಿಂದ ಪ್ರಾರಂಭವಾದ ಪೂಜೆ ಇಂದಿ ಸಹ ನಡ್ಕೊಂಡು ಬರ್ತಾ ಇದೆ. ಹೀಗೆ ಸ್ವಾಮಿ ಎದ್ದ ನಂತರ ಹೇಳ್ತಾರೆ ಚಾಮರಸನಿಗೆ, ನಾನು ಎದ್ದ ನಂತರ ಇಲ್ಲಿ ರೇವಣ ಸಿದ್ದೇಶ್ವರ ಎಂಬ ಲಿಂಗಾಕಾರ ಗೋಚರವಾಗುತ್ತೆ, ನನ್ನ ಅರ್ಧಾಂಶವನ್ನು ಇಲ್ಲಿ ಇಟ್ಟಿರ್ತೇನೆ, ನೀನು ಪೂಜೆಯನ್ನು ಪ್ರಾರಂಭ ಮಾಡು ಅಂತ ಹೇಳಿ ಅವನಿಗೆ ಆಶೀರ್ವಾದವನ್ನು ಮಾಡಿ ಯೋಗ ಮಾರ್ಗವಾಗಿ ಮತ್ತೆ ಅದೇ ತೆಲಂಗಾಣ ಪ್ರದೇಶದ ಕುಲನುಪಾಕ ಎಂಬ ಊರಿನಲ್ಲಿ ಸೋಮೇಶ್ವರ ಲಿಂಗದಲ್ಲಿ ಐಕ್ಯ ಆಗ್ತಾರೆ. ಇನ್ನು ಮಧ್ಯಭಾಗದ ದೇವಸ್ಥಾನ ಶ್ರೀ ಭೀಮೇಶ್ವರ ವೀರಭದ್ರೇಶ್ವರ ಮರಳು ಸಿದ್ದೇಶ್ವರ ದೇವಸ್ಥಾನ. ಇದು ಕಲಿಯುಗದಕ್ಕಿಂತ ಮುಂಚೆ ದ್ವಾಪರ ಯುಗದ ದೇವಸ್ಥಾನ. ದ್ವಾಪರ ಯುಗದ ಅಜ್ಞಾತ ವಾಸ ಕಾಲದಲ್ಲಿ ಪಂಚಪಾಂಡವರು ಈ ಗುಹೆ ಒಳಗಡೆ ಒಂದು ದಿವಸ ತಂಗಿರ್ತಾರೆ. ಈ ಗುಹೆ ಪ್ರಕೃತಿ ಅಭಯಾರಣ್ಯವನ್ನೆಲ್ಲ ನೋಡಿ ಇಲ್ಲಿ ಒಂದು ಶಿವಲಿಂಗವನ್ನು ಸ್ಥಾಪಿಸಬೇಕು ಅಂತ ಮನಸ್ಸು ಮಾಡ್ತಾರೆ. ಆ ಮನಸ್ಸು ಮಾಡಿದಾಗ ಭೀಮನನ್ನು ಕಾಶಿ ಕಳಿಸ್ತಾರೆ ಎಲ್ಲರೂ ಸೇರಿ ಒಂದು ಲಿಂಗವನ್ನು ತಗೋಬಾ ಅಂತ. ಭೀಮ ಮುಹೂರ್ತ ಮೀರ್ತಾ ಇರುತ್ತೆ, ಭೀಮ ಇನ್ನೂ ಬಂದಿರೋದಿಲ್ಲ. ಆಗ ಧರ್ಮರಾಯರು ಒಂದು ಮರಳಿನಲ್ಲೇ ಲಿಂಗವನ್ನು ಸ್ಥಾಪ ಮಾಡಿ ಮರಳು ಸಿದ್ದೇಶ್ವರ ಅಂತ ನಾಮಕರಣ ಮಾಡಿ ಪೂಜೆಯನ್ನು ಮಾಡ್ತಿರ್ತಾರೆ. ತಕ್ಷಣ ಭೀಮ ಬರ್ತಾನೆ, ಕೋಪಗೊಳ್ತಾನೆ, ವ್ಯಾಘ್ರ ರೂಪದಾರಿ ಕೋಪಗೊಂಡಾಗ ಆಗ ಎಲ್ಲ ಹೇಳ್ತಾರೆ, ಈ ದೇವಸ್ಥಾನವನ್ನು ಭೀಮೇಶ್ವರ ದೇವಸ್ಥಾನ ಅಂತ ಹೆಸರಿಡ್ತೀವಿ, ಇಲ್ಲಿ ಏನೇನು ನೈವೇದ್ಯ ಮಾಡಿದ್ರು ಮೊದಲು ನಿನಗೆ ತಲುಪಿಸ್ತೀವಿ, ನಿನಗೆ ಅರ್ಪಿಸ್ತಾರೆ, ಬೆಳಗ್ಗೆ ಮತ್ತು ಸಂಜೆ ಏನು ಪ್ರತಿನಿತ್ಯ ಪೂಜಾವಿಧಿಗಳು ನಡೆಯುತ್ತೋ ನಿನಗೆ ಆ ನೈವೇದ್ಯವನ್ನು ಅರ್ಪಿಸುವಂತೆ ಮಾಡ್ತೇವೆ, ಮತ್ತು ಈ ದೇವಸ್ಥಾನವನ್ನು ಭೀಮೇಶ್ವರ ದೇವಸ್ಥಾನ ಅಂತ ಹೆಸರಿಡ್ತೀವಿ ಅಂತೇಳಿ ಅವನಿಗೆಲ್ಲರೂ ಒಪ್ಪಿಸಿ ಭೀಮಲಿಂಗವನ್ನು ಸ್ಥಾಪನೆ ಮಾಡಿ ಭೀಮ ಕಾಶಿಯಿಂದ ತಂತ ಲಿಂಗವನ್ನು ಸ್ಥಾಪನೆ ಮಾಡ್ತಾರೆ. ಅದಕ್ಕೆ ಈ ದೇವಸ್ಥಾನವನ್ನು ಭೀಮೇಶ್ವರ ದೇವಸ್ಥಾನ ಅಂತ ಕರೀತಾರೆ. ಮತ್ತು ವೀರಭದ್ರೇಶ್ವರನ ಪ್ರತಿಷ್ಠಾಪನೆ ಮಾಡಿ ಇಲ್ಲಿ ಪೂಜಾ ಕಾರ್ಯಗಳು ಪ್ರತಿನಿತ್ಯ ಬೆಳಗ್ಗೆ ಮತ್ತು ಸಾಯಂಕಾಲ ನಡೆಯುವವರೆಗೆ ದ್ವಾಪರ ಕಾಲದಲ್ಲಿ ನಡ್ಕೊಂಡು ಬಂದಿದೆ. ಮುಂಚೆಗೆ ನಾವು ಈ ಒಂದು ಬೆಟ್ಟನ ಪೂರ್ತಿಯಾಗಿ ಹತ್ತಿ ಮೇಲೆ ಬಂದಿದ್ದೀವಿ. ನೀವು ಇಲ್ಲಿ ನೋಡ್ಬೋದು, ಈ ಒಂದು ಬೆಟ್ಟದ ಪೂರ್ತಿ ಮೇಲೆ ಹತ್ತಿ ನಾವು ಬಂದಾಗ ಈ ಒಂದು ಬೆಟ್ಟದಿಂದ ಕಾಣಿಸುವಂಥ ಈ ಒಂದು ವ್ಯೂ ಯಾವ ರೀತಿಯಾಗಿ ಇರುತ್ತೆ ಅಂತ.
ಈ ಒಂದು ಬೆಟ್ಟದ ಮೇಲೆ ಇರುವಂತಹ ಈ ಒಂದು ರೇವಣ ಸಿದ್ದೇಶ್ವರ ದೇವಸ್ಥಾನಕ್ಕೆ ಹೋಗೋದಕ್ಕೆ ಈ ಒಂದು ಬೆಟ್ಟವನ್ನು ನಾವು ಪೂರ್ತಿಯಾಗಿ ಹತ್ತಬೇಕಾಗುತ್ತೆ, ಮತ್ತೆ ಸ್ವಲ್ಪ ಇಳಿಯುವುದರ ಮುಖಾಂತರ ಈ ಒಂದು ರೇವಣ ಸಿದ್ದೇಶ್ವರ ದೇವಸ್ಥಾನಕ್ಕೆ ನಾವು ಹೋಗಬಹುದು. ಫ್ರೆಂಡ್ಸ್, ಈ ಒಂದು ಬೆಟ್ಟದ ತುದಿಯಲ್ಲಿ ಹೋದಾಗ ನಮಗೆ ಒಂದು ಚಿಕ್ಕದಾದ ಒಂದು ಹಕ್ಕಿಯ ಮರಿ ಸಿಕ್ಕಿದೆ. ನೀವು ಇಲ್ಲಿ ನೋಡ್ಬೋದು, ಈ ಒಂದು ಹಕ್ಕಿಯ ಮರಿಗೆ ಹರೀಶ್ ನೀರು ಕುಡಿಸ್ತಾ ಇದ್ದಾನೆ. ಈ ಒಂದು ಹಕ್ಕಿ ಯಾವುದು ಅಂತ ನಿಮಗೆ ಗೊತ್ತಿದ್ರೆ ಇದನ್ನು ಕಮೆಂಟ್ಸ್ ಮಾಡಿ ಹೇಳಿ, ಈ ಒಂದು ಹಕ್ಕಿ ಯಾವುದು ಅಂತ. ಫ್ರೆಂಡ್ಸ್, ನೀವು ಭೇಟಿ ಮಾಡುವ ಯಾವುದೇ ತಾಣಕ್ಕೆ ಹೋದಾಗ ದಯವಿಟ್ಟು ಈ ಒಂದು ಪ್ಲಾಸ್ಟಿಕ್ ಮತ್ತು ತ್ಯಾಜ್ಯ ವಸ್ತುಗಳನ್ನು ಎಲ್ಲೆಂದರೆ ಅಲ್ಲಿ ಬಿಸಾಕಬೇಡಿ. ದಯವಿಟ್ಟು ಈ ಒಂದು ಪವಿತ್ರವಾದ ಒಂದು ಜಾಗಗಳಲ್ಲಿ ಸ್ವಚ್ಛತೆಯನ್ನು ಕಾಪಾಡಿ. ಫ್ರೆಂಡ್ಸ್, ನಾವು ಇಷ್ಟೆಲ್ಲ ಬೆಟ್ಟನ ಹತ್ತಿ ಬರೋದೇ ಈ ಒಂದು ರೇವಣ ಸಿದ್ದೇಶ್ವರ ದೇವಸ್ಥಾನನ ನೋಡೋದಕ್ಕೆ. ಇಲ್ಲಿ ಕಾಣಿಸ್ತಾ ಇರೋದೇ ಈ ಒಂದು ರೇವಣ ಸಿದ್ದೇಶ್ವರ ದೇವಸ್ಥಾನ. ಫ್ರೆಂಡ್ಸಿಗೆ ಇಲ್ಲಿ ಎಲ್ಲರೂ ಹೋಗ್ತಾ ಇರೋದೇ ಈ ಒಂದು ರೇವಣ ಸಿದ್ದೇಶ್ವರ ದೇವಸ್ಥಾನದ ಒಳಗಡೆ. ನಮಗೆ ಈ ಒಂದು ರೇವಣ ಸಿದ್ದೇಶ್ವರ ದೇವಸ್ಥಾನದ ಒಳಗಡೆ ವಿಡಿಯೋನ ಶೂಟ್ನ ಮಾಡೋದಕ್ಕೆ ಪರ್ಮಿಷನ್ನ ಕೊಟ್ಟಿರಲಿಲ್ಲ, ಹಾಗಾಗಿ ನಾವು ಈ ಒಂದು ದೇವಸ್ಥಾನದ ಒಳಗಡೆ ಯಾವುದೇ ರೀತಿಯ ಒಂದು ವಿಡಿಯೋನ ಶೂಟ್ನ ಮಾಡೋದಕ್ಕೆ ಆಗಿರಲಿಲ್ಲ. ಒಟ್ಟು ಏಕಶಿಲಾ ಬಂಡೆ ಇದು. ಪ್ರತಿ ವೈಶಾಖ ಶುದ್ಧ ಪೌರ್ಣಮಿ ದಿವಸ ರಥೋತ್ಸವ, ವೈಶಾಖ ಶುದ್ಧ ಪೌರ್ಣಮಿ ದಿವಸ ಪ್ರತಿ ವರ್ಷ ರಥೋತ್ಸವ, ಕಾರ್ತೀಕ ಅಮಾವಾಸ್ಯೆ ಲಕ್ಷದೀಪೋತ್ಸವ, ಮತ್ತು ವಿಕ್ತಂತೆ ಯುಗಾದಿ ಮಹಾಶಿವರಾತ್ರಿ ಎಲ್ಲ ಹಬ್ಬಗಳ ಆಚರಣೆ ವಿಜೃಂಭಣೆಯಿಂದ ನಡೆಯುತ್ತೆ ಸರ್. ಫ್ರೆಂಡ್ಸ್, ಇಲ್ಲಿ ಮಧ್ಯಾಹ್ನ 12:30 4 ಗಂಟೆಯವರೆಗೂ ಇಲ್ಲಿ ನಿರಂತರ ನಿತ್ಯ ಅನ್ನದಾಸೋಹ ನಡೆಯುತ್ತದೆ. ಶ್ರೀ ರೇವಣ ಸಿದ್ದೇಶ್ವರ ಸ್ವಾಮಿ ಕ್ಷೇತ್ರ ಅಭಿವೃದ್ಧಿ ಸೇವಾ ಟ್ರಸ್ಟ್, ಇದು ಆದಾಯ ರಹಿತ ಹಾಗೂ ಸರ್ಕಾರದ ಯಾವುದೇ ಆಡಳಿತಕ್ಕೆ ಒಳಪಟ್ಟಿರುವುದಿಲ್ಲ. ಈ ಟ್ರಸ್ಟಲ್ಲಿರುವರೆಲ್ಲರೂ ಈ ಕ್ಷೇತ್ರದ ಸಾಮಾಜಿಕ, ಸಾಂಸ್ಕೃತಿಕ ಹಾಗೂ ಪರಿಸರದ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿದ್ದಾರೆ. ಈ ಸಂಸ್ಥೆಯು 2003 ಸ್ಥಾಪನೆಯಾಗಿದೆ. ಸೊ ಫ್ರೆಂಡ್ಸ್, ಹಾಗಾದ್ರೆ ಈ ಒಂದು ವಿಡಿಯೋನ ನೀವು ನೋಡಿದ್ರೆ ಈ ಒಂದು ವಿಡಿಯೋ ನಿಮ್ಗೆ ಹೇಗೆ ಅನಿಸುತ್ತೆ ಕಮೆಂಟ್ಸ್ ಮಾಡಿ ತಿಳಿಸೋದ್ರೆ ಮಾತ್ರ ಮರಿಬೇಡಿ. ಸೊ ಫ್ರೆಂಡ್ಸ್, ಈ ಒಂದು ದೇವಸ್ಥಾನ ಮತ್ತೆ ಈ ಒಂದು ಬೆಟ್ಟದ ಒಂದು ಸಂಪೂರ್ಣವಾದ ಒಂದು ಮಾಹಿತಿನ ಕೊಟ್ಟಿರುವಂತ ಈ ಒಂದು ಅರ್ಚಕರಾಗಿರುವಂತ ಈ ಒಂದು ವಿನಯ್ ಮತ್ತೆ ವಿಜಯ್ ಕುಮಾರ್ ಮತ್ತೆ ಪರಮಶಿವಯ್ಯ ಅನ್ನುವಂತ ಅರ್ಚಕರಿಗೆ ಹೃದಯಪೂರ್ವಕವಾದ ಒಂದು ವಂದನೆಗಳನ್ನು ನಾವು ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸೋಣ. ಮತ್ತೆ ಒಂದು ನೆಕ್ಸ್ಟ್ ಒಂದು ಬ್ಲಾಗ್ ಅಲ್ಲಿ ಮತ್ತೆ ಒಂದು ಇಂಟ್ರೆಸ್ಟಿಂಗ್ ಪ್ಲೇಸ್ ಅಲ್ಲಿ ನಾವು ಮತ್ತೆ ಮೀಟ್ ಆಗೋಣ. ಅಲ್ಲಿ ಟೇಕ್ ಕೇರ್, ಬಾಯ್ ಬಾಯ್.